ಇತ್ತೀಚೆಗೆ ಹೃದಯಾಘಾತ ಪ್ರಕರಣಗಳು ಹೆಚ್ಚುತ್ತಿರುವ ಬಗ್ಗೆ ವರದಿಗಳು ಬರುತ್ತಿದ್ದು ಇದೀಗ ಜಿಮ್ ನಲ್ಲಿ ತಾಲೀಮು ಮಾಡುತ್ತಿರುವಾಗಲೇ ಹೃದಯಾಘಾತದಿಂದ ಯುವ ಪೊಲೀಸ್ ಕಾನ್ಸ್ಟೇಬಲ್ ವಿಧಿವಶವಾಗಿರುವ ಘಟನೆ ಹೈದರಾಬಾದ್ ನಲ್ಲಿ ನಡೆದಿದೆ ಈ ಕುರಿತ ವಿಡಿಯೋ ವೈರಲ್ ಆಗಿದೆ ಆಸಿಫ್ ನಗರ ಪೊಲೀಸ್ ಠಾಣೆಯಲ್ಲಿ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಬೋವನ್ ಪಲ್ಲಿ ನಿವಾಸಿ 24 ವರ್ಷ ಪ್ರಾಯದ ವಿಶಾಲ್ ಹೃದಯ ಸ್ತಂಭನದಿಂದ ಮೃತಪಟ್ಟಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ವಿಡಿಯೋದಲ್ಲಿ ವಿಶಾಲ್ ಅವರು ಪುಶ್ಅಪ್ ಮಾಡುತ್ತಿರುವುದು ಹಾಗೂ ಬಳಿಕ ಮತ್ತೊಂದು ತಾಲೀಮಿಗೆ ತೆರಳಲು ಹೊರಟಾಗ ಕೆಮ್ಮುತ್ತಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ದೇಹದ ಮೇಲಿನ ನಿಯಂತ್ರಣ ತಪ್ಪಿದ್ದರಿಂದ ವಿಶಾಲ್ ಸಮೀಪದಲ್ಲೇ ಇದ್ದ ಜಿಮ್ ಯಂತ್ರವನ್ನ ಆಧಾರವಾಗಿ ಹಿಡಿದುಕೊಂಡಾಗ ಕೆಮ್ಮು ವಿಪರೀತವಾಗಿ ನೆಲದ ಮೇಲೆ ಕುಸಿದು ಬಿದ್ದು ಕೊನೆಯುಸಿರೆಳೆದ ದೃಶ್ಯ ವಿಡಿಯೋದಲ್ಲಿದೆ ಜಿಮ್ ನೊಳಗೆ ಇದ್ದ ಇತರರು ಕೂಡಲೇ ಜಿಮ್ ತರಬೇತುದಾರನನ್ನ ಕರೆಸಿದ್ದು ಅವರು ಉಸಿರಾಟ ಪುನರ್ ಚಾಲನೆಗಾಗಿ ಸಾಕಷ್ಟು ಪ್ರಯತ್ನ ನಡೆಸಿದ್ದಾರೆ ಬಳಿಕ ಸ್ಥಳೀಯ ಆಸ್ಪತ್ರೆಗೆ ಸಾಗಿಸಿದ್ದು ಅಷ್ಟರಲ್ಲಾದಗಲೇ ಅವರು ಸಾವನ್ನಪ್ಪಿರುವುದಾಗಿ ವೈದ್ಯರು ಘೋಷಿಸಿದ್ದಾರೆ ये और तो